ಓಂ ಶಾಂತಿ ಮುರಳಿಯ ದಿನಾಂಕ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತು ಪ್ರತ್ಯ ಮುರಳಿ ಬಾಬ್ದಾದ ಮಧುಬನ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ನೀವೀಗ ಈಶ್ವರೀಯ ಸೇವೆಯಲ್ಲಿ ಇದ್ದೀರ ನೀವು ಎಲ್ಲರಿಗೂ ಸುಖದ ಮಾರ್ಗವನ್ನು ತಿಳಿಸಬೇಕು ಸ್ಕಾಲರ್ಶಿಪ್ ತೆಗೆದುಕೊಳ್ಳುವ ಪುರುಷಾರ್ಥ ಮಾಡಬೇಕು ಪ್ರಶ್ನೆ ನೀವು ಮಕ್ಕಳ ಬುದ್ಧಿಯಲ್ಲಿ ಯಾವಾಗ ಚೆನ್ನಾಗಿ ಜ್ಞಾನದ ಧಾರಣೆಯಾಗುತ್ತದೆಯೋ ಆಗ ಯಾವ ಭಯ ಬಿಟ್ಟು ಹೋಗುತ್ತದೆ ಉತ್ತರ ಭಕ್ತಿಯಲ್ಲಿ ಗುರುಗಳು ನಮಗೆ ಶಾಪ ಕೊಡುವರೆಂಬ ಭಯವಿರುತ್ತದೆ ಜ್ಞಾನದಲ್ಲಿ ಬರುವುದರಿಂದ ಜ್ಞಾನ ಧಾರಣೆ ಮಾಡಿಕೊಳ್ಳುವುದರಿಂದ ಈ ಭಯ ಬಿಟ್ಟು ಹೋಗುತ್ತದೆ ಏಕೆಂದರೆ ಜ್ಞಾನ ಮಾರ್ಗದಲ್ಲಿ ಯಾರೂ ಶಾಪ ಕೊಡಲು ಸಾಧ್ಯವಿಲ್ಲ ರಾವಣ ಶಾಪ ಕೊಡುತ್ತಾನೆ ತಂದೆ ಆಸ್ತಿ ಕೊಡುತ್ತಾರೆ ರಿ ಸಿದ್ಧಿ ಕಲಿಯುವವರು ತೊಂದರೆ ಕೊಡುವ ದುಃಖ ಕೊಡುವ ಕೆಲಸವನ್ನು ಮಾಡುತ್ತಾರೆ ಜ್ಞಾನದಲ್ಲಂತೂ ನೀವು ಮಕ್ಕಳು ಎಲ್ಲರಿಗೂ ಸುಖ ಕೊಡುತ್ತೀರಾ ಓಂ ಶಾಂತಿ ಮಧುರಾತಿ ಮಧುರಾ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆ ತಿಳಿಸುತ್ತಾರೆ ನೀವೆಲ್ಲರೂ ಮೂಲತಃ ಆತ್ಮರಾಗಿದ್ದೀರಾ ಇದು ಪಕ್ಕಾ ನಿಶ್ಚಯವಿರಬೇಕು ಮಕ್ಕಳಿಗೆ ಗೊತ್ತಿದೆ ನಾವು ಆತ್ಮರು ಇಲ್ಲಿ ಶರೀರವನ್ನು ತೆಗೆದುಕೊಂಡು ಪಾತ್ರವನ್ನು ಅಭಿನಯಿಸಲು ಪರಮಧಾಮದಿಂದ ಬಂದಿದ್ದೇವೆ ಆತ್ಮವೇ ಪಾತ್ರವನ್ನು ಅಭಿನಯಿಸುತ್ತದೆ ಮನುಷ್ಯರು ಶರೀರವೇ ಪಾತ್ರವನ್ನು ಅಭಿನಯಿಸುತ್ತದೆ ಎಂದು ತಿಳಿಯುತ್ತಾರೆ ಇದು ಅತಿ ದೊಡ್ಡ ತಪ್ಪಾಗಿದೆ ಈ ಕಾರಣದಿಂದ ಯಾರೂ ಆತ್ಮನನ್ನು ಅರಿತುಕೊಂಡಿಲ್ಲ ಆತ್ಮರು ಜನನ ಮರಣ ಚಕ್ರದಲ್ಲಿ ಬಂದು ಹೋಗುತ್ತೇವೆ ಎಂಬ ಮಾತನ್ನೇ ಮರೆತಿದ್ದಾರೆ ಆದ್ದರಿಂದ ತಂದೆಯೇ ಬಂದು ಆತ್ಮ ಅಭಿಮಾನಿಗಳನ್ನಾಗಿ ಮಾಡಬೇಕಾಗುತ್ತದೆ ಆತ್ಮರು ಹೇಗೆ ಪಾತ್ರವನ್ನು ಅಭಿನಯಿಸುತ್ತೀರೆಂದು ತಂದೆಯೇ ತಿಳಿಸಿಕೊಡುತ್ತಾರೆ ಮನುಷ್ಯರು ಗರಿಷ್ಠ ಎಂಬತ್ನಾಲ್ಕು ಜನ್ಮಗಳಿಂದ ಹಿಡಿದು ಕನಿಷ್ಠ ಒಂದೆರಡು ಜನ್ಮಗಳನ್ನು ಪಡೆದುಕೊಳ್ಳುತ್ತಾರೆ ಆತ್ಮ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಿರುತ್ತದೆ ಇದರಿಂದ ಸಿದ್ಧವಾಗುತ್ತದೆ ಬಹಳ ಜನ್ಮಗಳನ್ನು ಪಡೆಯುವವರು ಬಹಳ ಪುನರ್ಜನ್ಮಗಳಲ್ಲಿ ಬರುತ್ತಾರೆ ಕಡಿಮೆ ಜನ್ಮಗಳನ್ನು ಪಡೆಯುವವರು ಕಡಿಮೆ ಪುನರ್ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ ಹೇಗೆ ನಾಟಕದಲ್ಲಿ ಕೆಲವರದು ಮೊದಲಿನಿಂದ ಕೊನೆಯವರೆಗೆ ಪಾತ್ರವಿರುತ್ತದೆ ಇನ್ನೂ ಕೆಲವರದು ಸ್ವಲ್ಪವೇ ಪಾತ್ರವಿರುತ್ತದೆ ಇದನ್ನು ಯಾವುದೇ ಮನುಷ್ಯರು ತಿಳಿದುಕೊಂಡಿಲ್ಲ ಆತ್ಮ ತನ್ನನ್ನೇ ತಿಳಿದುಕೊಂಡಿಲ್ಲವೆಂದರೆ ತನ್ನ ತಂದೆಯನ್ನು ಹೇಗೆ ತಿಳಿದುಕೊಳ್ಳುತ್ತದೆ ಇದು ಆತ್ಮನ ಮಾತಾಗಿದೆ ಇವರು ಆತ್ಮರ ತಂದೆಯಾಗಿದ್ದಾರೆ ಕೃಷ್ಣ ಆತ್ಮರ ತಂದೆಯಲ್ಲ ಕೃಷ್ಣನಿಗೆ ನಿರಾಕಾರ ಎಂದು ಹೇಳುವುದಿಲ್ಲ ಸಾಕಾರದಲ್ಲಿಯೇ ಅವರನ್ನು ಅರಿತುಕೊಳ್ಳಲಾಗುವುದು ಪ್ರತಿಯೊಂದು ಆತ್ಮನಲ್ಲಿ ಪಾತ್ರ ನಿಗದಿಯಾಗಿದೆ ಈ ಮಾತುಗಳನ್ನು ನಿಮ್ಮಲ್ಲಿಯೂ ಸಹ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಿಳಿದುಕೊಳ್ಳುತ್ತಾರೆ ನಾವು ಆತ್ಮರು ಹೇಗೆ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಂಡಿದ್ದೇವೆ ಎಂಬುದನ್ನು ನೀವೀಗ ತಿಳಿದುಕೊಂಡಿದ್ದೀರಾ ಆತ್ಮನೇ ಪರಮಾತ್ಮ ಎಂದಲ್ಲ ತಂದೆ ತಿಳಿಸುತ್ತಾರೆ ನಾವು ಆತ್ಮರೇ ಮೊದಲು ದೇವತೆಗಳಾಗುತ್ತೇವೆ ಈಗ ಪತಿತ ತಮೋ ಪ್ರಧಾನರಾಗಿದ್ದೇವೆ ಪುನಃ ಸತೋ ಪ್ರಧಾನ ಪಾವನರಾಗಬೇಕು ಯಾವಾಗ ಸೃಷ್ಟಿ ಹಳೆಯದಾಗುತ್ತದೆ ಆಗ ತಂದೆ ಬರುತ್ತಾರೆ ತಂದೆ ಬಂದು ಹಳೆಯದನ್ನು ಹೊಸದನ್ನಾಗಿ ಮಾಡುತ್ತಾರೆ ಹೊಸ ಸೃಷ್ಟಿಯನ್ನು ಸ್ಥಾಪನೆ ಮಾಡುತ್ತಾರೆ ಹೊಸ ಪ್ರಪಂಚದಲ್ಲಿ ಸನಾತನ ದೇವಿ ದೇವತಾ ಧರ್ಮವಿರುತ್ತದೆ ಅವರೇ ಮೊದಲು ಕಲಿಯುಗಿ ಶುದ್ರ ಧರ್ಮದವರಾಗಿದ್ದರೆಂದು ಹೇಳುತ್ತಾರೆ ಈಗ ಪ್ರಜಾಪಿತ ಬ್ರಹ್ಮರವರ ಮುಖವಂಶಾವಳಿಯಾಗಿ ಬ್ರಾಹ್ಮಣರಾಗಿದ್ದೀರಾ ಬ್ರಾಹ್ಮಣ ಕುಲದಲ್ಲಿ ಬರುತ್ತೀರಾ ಬ್ರಾಹ್ಮಣ ಕುಲದ ರಾಜಧಾನಿ ಇರುವುದಿಲ್ಲ ಬ್ರಾಹ್ಮಣ ಕುಲದವರು ರಾಜ್ಯಭಾರ ಮಾಡುವುದಿಲ್ಲ ಈ ಸಮಯದಲ್ಲಿ ಭಾರತದಲ್ಲಿ ಬ್ರಾಹ್ಮಣ ಕುಲದವರಾಗಲಿ ಶುದ್ಧ್ರರಾಗಲಿ ರಾಜ್ಯಭಾರ ಮಾಡುವುದಿಲ್ಲ ಇಬ್ಬರಿಗೂ ರಾಜ್ಯವಿಲ್ಲ ಆದರೂ ಸಹ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ನಡೆಯುತ್ತದೆ ತಾವು ಬ್ರಾಹ್ಮಣರಿಗೆ ಯಾವುದೇ ರಾಜ್ಯವಿಲ್ಲ ನೀವು ವಿದ್ಯಾರ್ಥಿಗಳಾಗಿ ಓದುತ್ತೀರಾ ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಹೇಗೆ ಸುತ್ತುತ್ತದೆ ಎಂಬುದನ್ನು ತಂದೆ ತಿಳಿಸಿಕೊಡುತ್ತಿದ್ದಾರೆ ಸತ್ಯಯುಗ ತ್ರೇತ ದ್ವಾಪರ ಕಲಿಯುಗ ನಂತರ ಈ ಸಂಗಮಯುಗವಾಗುತ್ತೆ ಈ ಸಂಗಮ ಯುಗಕ್ಕೆ ಇರುವ ಮಹಿಮೆ ಮತ್ಯಾವ ಯಾವ ಯುಗಕ್ಕೂ ಇರುವುದಿಲ್ಲ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಸತ್ಯಯುಗದಿಂದ ತ್ರೇತದಲ್ಲಿ ಬಂದಾಗ ಎರಡು ಕಲೆಗಳು ಕಡಿಮೆಯಾಗುತ್ತವೆ ಮತ್ತು ಅವರಿಗೇನು ಮಹಿಮೆ ಮಾಡುತ್ತೀರಾ ಕನಿಷ್ಠರಾಗುವ ಮಹಿಮೆ ಮಾಡುವುದಿಲ್ಲ ಕಲಿಯುಗಕ್ಕೆ ಹಳೆಯ ಪ್ರಪಂಚವೆಂದು ಕರೆಯಲಾಗುತ್ತದೆ ಈಗ ಹೊಸ ಪ್ರಪಂಚ ಸ್ಥಾಪನೆ ಆಗಲಿದೆ ಅಲ್ಲಿ ದೇವಿ ದೇವತೆಗಳ ರಾಜ್ಯವಿರುತ್ತದೆ ಅವರು ಪುರುಷೋತ್ತಮರಾಗಿದ್ದರು ನಂತರ ಕಲೆಗಳು ಕಡಿಮೆ ಆಗುತ್ತಾ ಆಗುತ್ತಾ ಕನಿಷ್ಠರು ಶುದ್ಧ್ರ ಬುದ್ಧಿ ಉಳ್ಳವರಾಗುತ್ತಾರೆ ಅವರಿಗೆ ಕಲ್ಲು ಬುದ್ಧಿ ಉಳ್ಳವರೆಂದು ಹೇಳಲಾಗುತ್ತೆ ಇಷ್ಟು ಕಲ್ಲು ಬುದ್ಧಿ ಉಳ್ಳವರಾಗುತ್ತಾರೆ ಯಾರ ಪೂಜೆ ಮಾಡುತ್ತಾರೆ ಅವರ ಜೀವನ ಚರಿತ್ರೆಯನ್ನು ಸಹ ತಿಳಿದುಕೊಳ್ಳುವುದಿಲ್ಲ ಮಕ್ಕಳು ತಂದೆಯ ಜೀವನ ಚರಿತ್ರೆಯನ್ನೇ ತಿಳಿದುಕೊಂಡಿಲ್ಲವೆಂದರೆ ಮತ್ತೆ ಆಸ್ತಿ ಹೇಗೆ ಸಿಗತ್ತೆ ನೀವು ಮಕ್ಕಳು ಈಗ ತಂದೆಯ ಜೀವನವನ್ನು ತಿಳಿದುಕೊಂಡಿದ್ದೀರಾ ಅವರಿಂದ ನಿಮಗೆ ಆಸ್ತಿ ಸಿಗುತ್ತಿದೆ ಬೇಹದ್ದಿನ ತಂದೆಯನ್ನು ನೆನಪು ಮಾಡುತ್ತೀರಾ ನೀವೇ ಮಾತಾ ಪಿತ ಎಂದು ಹೇಳುತ್ತೀರಾ ಅಂದ ಮೇಲೆ ಅವಶ್ಯವಾಗಿ ತಂದೆ ಬಂದಿರಬೇಕು ಆಗಲೇ ಅಪಾರ ಸುಖವನ್ನು ಕೊಟ್ಟಿರಬೇಕಲ್ವ ತಂದೆ ಹೇಳುತ್ತಾರೆ ನಾನು ನೀವು ಮಕ್ಕಳಿಗೆ ಅಪಾರವಾದ ಸುಖವನ್ನು ಕೊಡಲು ಬಂದಿದ್ದೇನೆ ಮಕ್ಕಳ ಬುದ್ಧಿಯಲ್ಲಿ ಈ ಜ್ಞಾನ ಚೆನ್ನಾಗಿರಬೇಕು ಆದ್ದರಿಂದ ನೀವು ಸ್ವದರ್ಶನ ಚಕ್ರಧಾರಿಗಳಾಗುತ್ತೀರಾ ಈಗ ನಿಮಗೆ ಜ್ಞಾನದ ಮೂರನೆಯ ನೇತ್ರ ಸಿಕ್ಕಿದೆ ನಾವೇ ದೇವತೆಗಳಾಗುತ್ತೇವೆ ಈಗ ಶೂದ್ರರಿಂದ ಬ್ರಾಹ್ಮಣರಾಗಿದ್ದೇವೆ ಎಂಬುದನ್ನು ತಿಳಿದುಕೊಂಡಿದ್ದೀರಾ ಕಲಿಯುಗಿ ಬ್ರಾಹ್ಮಣರು ಇದ್ದಾರೆ ಅಲ್ವಾ ಆದರೆ ನಮ್ಮ ಧರ್ಮ ಅಥವಾ ಕುಲ ಯಾವಾಗ ಸ್ಥಾಪನೆ ಆಯಿತೆಂದು ಆ ಬ್ರಾಹ್ಮಣರು ತಿಳಿದುಕೊಂಡಿಲ್ಲ ಅವರು ಕಲಿಯುಗಿ ಬ್ರಾಹ್ಮಣರಾಗಿದ್ದಾರೆ ನೀವೀಗ ಡೈರೆಕ್ಟ್ ಪ್ರಜಾಪಿತ ಬ್ರಹ್ಮರವರ ಸಂತಾನರಾಗಿದ್ದೀರಾ ಮತ್ತು ಎಲ್ಲರಿಗಿಂತ ಶ್ರೇಷ್ಠರಾಗಿದ್ದೀರಾ ತಂದೆಯೇ ಕುಳಿತು ನಿಮಗೆ ವಿದ್ಯಾಭ್ಯಾಸವನ್ನು ಓದಿಸುವ ಸಂಭಾಲನೆ ಮಾಡುವ ಮತ್ತು ಶೃಂಗಾರ ಮಾಡುವ ಸೇವೆ ಮಾಡುತ್ತಾರೆ ನೀವು ಸಹ ಈಶ್ವರಿಯ ಸೇವೆಯಲ್ಲಿ ಇದ್ದೀರಾ ನಾನು ಎಲ್ಲ ಮಕ್ಕಳ ಸೇವೆಯಲ್ಲಿ ಉಪಸ್ಥಿತನಿದ್ದೇನೆಂದು ಪಿತಾ ಪರಮಾತ್ಮ ಹೇಳುತ್ತಾರೆ ಮಕ್ಕಳಿಗೆ ಸುಖದ ಮಾರ್ಗವನ್ನು ತಿಳಿಸಬೇಕಾಗಿದೆ ಈಗ ಮನೆಗೆ ನಡೆಯಿರಿ ಎಂದು ತಂದೆ ಹೇಳುತ್ತಾರೆ ಮನುಷ್ಯರು ಮುಕ್ತಿಗಾಗಿ ಭಕ್ತಿ ಮಾಡುತ್ತಾರೆ ಅವಶ್ಯವಾಗಿ ಜೀವನದಲ್ಲಿ ಬಂಧನವಿದೆ ತಂದೆ ಬಂದು ಎಲ್ಲ ದುಃಖಗಳಿಂದ ಬಿಡಿಸುತ್ತಾರೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಾ ಕೊನೆಯಲ್ಲಿ ಎಲ್ಲರೂ ತ್ರಾಹಿ ತ್ರಾಹಿ ಅಂದರೆ ಅಯ್ಯೋ ಅಯ್ಯೋ ಎನ್ನುತ್ತಾರೆ ಆಹಾಕಾರದ ನಂತರ ಜಯ ಜಯಕಾರವಾಗುತ್ತದೆ ಎಷ್ಟು ಅಯ್ಯೋ ಅಯ್ಯೋ ಎನ್ನುತ್ತಾರೆ ಪ್ರಾಕೃತಿಕ ವಿಕೋಪಗಳಾಗುತ್ತವೆ ಎಂಬುದೆಲ್ಲವೂ ನಿಮ್ಮ ಬುದ್ಧಿಯಲ್ಲಿ ಇದೆ ಯುರೋಪವಾಸಿ ಯಾದವರು ಇದ್ದಾರೆ ಯುರೋಪಿಯನ್ನರಿಗೆ ಯಾದವರೆಂದು ಹೇಳಲಾಗತ್ತೆ ಅವರ ಹೊಟ್ಟೆಯಿಂದ ಒನಕ್ಕೆ ಬಂತು ಎಂದು ಹೇಳುತ್ತಾರೆ ನಂತರ ಶಾಪ ಸಿಕ್ಕಿತೆಂದು ತೋರಿಸುತ್ತಾರೆ ಈಗ ಶಾಪದ ಮಾತೇ ಇಲ್ಲ ಇದಂತೂ ನಾಟಕವಾಗಿದೆ ತಂದೆ ನಾವು ಮಕ್ಕಳಿಗೆ ಆಸ್ತಿಯನ್ನು ಕೊಡುತ್ತಾರೆ ರಾವಣ ಶಾಪ ಕೊಡುತ್ತಾರೆ ಇದೊಂದು ಆಟ ಮಾಡಲ್ಪಟ್ಟಿದೆ ಪಕ್ಕಿ ಶಾಪ ಕೊಡುವವರು ಬೇರೆ ಮನುಷ್ಯರಿರುತ್ತಾರೆ ಆ ಶಾಪವನ್ನು ವಿಮೋಚನೆ ಮಾಡುವವರು ಇರುತ್ತಾರೆ ಶಾಪ ಕೊಟ್ಟು ಬಿಡುವರೇನೋ ಎಂದು ಗುರು ಗೋಸಾಯಿಗಳಿಗೆ ಮನುಷ್ಯರು ಹೆದರುತ್ತಾರೆ ವಾಸ್ತವದಲ್ಲಿ ಜ್ಞಾನ ಮಾರ್ಗದಲ್ಲಿ ಶಾಪ ಕೊಡುವವರು ಯಾರೂ ಇರಲು ಸಾಧ್ಯವಿಲ್ಲ ಜ್ಞಾನ ಮಾರ್ಗ ಮತ್ತು ಭಕ್ತಿ ಮಾರ್ಗದಲ್ಲಿ ಶಾಪದ ಯಾವುದೇ ಮಾತು ಇಲ್ಲ ಯಾರು ರಿದ್ದಿ ಕಲ್ತ್ಕೊಳ್ತಾರೆ ಅವರು ಶಾಪ ಕೊಡುತ್ತಾರೆ ಮನುಷ್ಯರನ್ನು ಬಹಳ ದುಃಖಿಗಳನ್ನಾಗಿ ಮಾಡುತ್ತಾರೆ ಹಣ ಸಂಪಾದಿಸುತ್ತಾರೆ ಭಕ್ತರು ಈ ಕೆಲಸ ಮಾಡುವುದಿಲ್ಲ ತಂದೆ ಇದನ್ನು ತಿಳಿಸಿದ್ದಾರೆ ಸಂಗಮ ಯುಗದ ಜೊತೆ ಪುರುಷೋತ್ತಮ ಎಂಬುದನ್ನು ಅವಶ್ಯವಾಗಿ ಬರೆಯಬೇಕು ತ್ರಿಮೂರ್ತಿ ಶಬ್ದವನ್ನು ಬರೆಯಬೇಕು ಮತ್ತು ಪ್ರಜಾಪಿತ ಎಂಬ ಶಬ್ದ ಅವಶ್ಯವಾಗಿದೆ ಏಕೆಂದರೆ ಅನೇಕರ ಹೆಸರು ಬ್ರಹ್ಮ ಎಂದು ಇರುತ್ತದೆ ಪ್ರಜಾಪಿತ ಎಂಬ ಶಬ್ದವನ್ನು ಬರೆಯುವುದರಿಂದ ಸಾಕಾರದಲ್ಲಿ ಪ್ರಜಾಪಿತ ಇದ್ದಾರೆಂದು ತಿಳಿದುಕೊಳ್ಳುತ್ತಾರೆ ಕೇವಲ ಬ್ರಹ್ಮ ಎಂದು ಬರೆದರೆ ಸೂಕ್ಷ್ಮದಲ್ಲಿ ಅವರು ತೋರಿಸಿರುವ ಬ್ರಹ್ಮ ಎಂದು ತಿಳಿದುಕೊಳ್ಳುತ್ತಾರೆ ಬ್ರಹ್ಮ ವಿಷ್ಣು ಶಂಕರನಿಗೆ ಭಗವಂತ ಎಂದು ಅವರು ಹೇಳುತ್ತಾರೆ ಪ್ರಜಾಪಿತ ಬ್ರಹ್ಮ ಎಂದು ಹೇಳಿದಾಗ ನೀವು ತಿಳಿಸಬಹುದು ಪ್ರಜಾಪಿತ ಇಲ್ಲಿಯೇ ಇದ್ದಾರೆ ಸೂಕ್ಷ್ಮವತನದಲ್ಲಿರಲು ಹೇಗೆ ಸಾಧ್ಯ ಇವರೇ ಕರ್ಮಾತೀತರಾಗಿ ನಂತರ ಸೂಕ್ಷ್ಮವತನ ವಾಸಿಯಾಗುತ್ತಾರೆ ಬ್ರಹ್ಮನ ನಾಭಿಯಿಂದ ವಿಷ್ಣು ಬಂದರೆಂದು ತೋರಿಸುತ್ತಾರೆ ನೀವು ಮಕ್ಕಳಿಗೆ ಜ್ಞಾನ ಸಿಕ್ಕಿದೆ ಯಾರೂ ನಾಭಿಯಿಂದ ಬರಲು ಸಾಧ್ಯವಿಲ್ಲ ಬ್ರಹ್ಮನಿಂದ ವಿಷ್ಣು ವಿಷ್ಣುವಿನಿಂದ ಬ್ರಹ್ಮ ಹೇಗಾಗುತ್ತಾರೆ ಎಂಬ ಪೂರ್ತಿ ಚಕ್ರದ ಜ್ಞಾನವನ್ನು ನೀವು ಚಿತ್ರಗಳಿಂದ ತಿಳಿಸಬಹುದು ಚಿತ್ರಗಳಿಲ್ಲದೆ ತಿಳಿಸಲು ಪರಿಶ್ರಮವಾಗುತ್ತದೆ ಬ್ರಹ್ಮನಿಂದ ವಿಷ್ಣು ವಿಷ್ಣುವಿನಿಂದ ಬ್ರಹ್ಮ ಆಗುತ್ತಾರೆ ಲಕ್ಷ್ಮೀನಾರಾಯಣರು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನ ಸುತ್ತಿ ಬ್ರಹ್ಮ ಸರಸ್ವತಿಯಾಗುತ್ತಾರೆ ತಂದೆ ಮೊದಲೇ ಹೆಸರುಗಳನ್ನು ಇಟ್ಟಿದ್ದಾರೆ ಯಾವಾಗ ಆದಿಯಲ್ಲಿ ಬಟ್ಟಿಯಾಯಿತು ಆಗ ಹೆಸರುಗಳನ್ನು ಇಟ್ಟರು ಆದ್ದರಿಂದ ತಂದೆ ಹೇಳುತ್ತಾರೆ ಬ್ರಾಹ್ಮಣರ ಮಾಲೆ ಆಗುವುದಿಲ್ಲ ಏಕೆಂದರೆ ಬ್ರಾಹ್ಮಣರು ಪುರುಷಾರ್ಥಿಗಳಾಗಿದ್ದಾರೆ ಕೆಲವೊಮ್ಮೆ ಮೇಲೆ ಕೆಲವೊಮ್ಮೆ ಕೆಳಗೆ ಏರುಪೇರು ಆಗುತ್ತಿರುತ್ತೆ ಗ್ರಹಚಾರ ಕುಳಿತುಕೊಳ್ಳುತ್ತದೆ ತಂದೆಯಂತೂ ವ್ಯಾಪಾರಿಯಾಗಿದ್ದರು ಮುತ್ತು ರತ್ನಗಳ ಮಾಲೆ ಹೇಗೆ ತಯಾರಾಗುತ್ತದೆ ಎಂಬುದರಲ್ಲಿ ಅನುಭವಿಯಾಗಿದ್ದಾರೆ ಬ್ರಾಹ್ಮಣರ ಮಾಲೆ ಕೊನೆಯಲ್ಲಿ ಆಗುತ್ತದೆ ನಾವು ಬ್ರಾಹ್ಮಣರೇ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡು ದೇವತೆಗಳಾಗುತ್ತೇವೆ ನಂತರ ಏಣಿಯನ್ನು ಇಳಿಯಲೇಬೇಕಾಗುತ್ತದೆ ಇಲ್ಲವಾದರೆ ಎಂಬತ್ನಾಲ್ಕು ಜನ್ಮಗಳನ್ನು ಹೇಗೆ ಪಡೆದುಕೊಳ್ಳುತ್ತೇವೆ ಎಂಬತ್ನಾಲ್ಕು ಜನ್ಮಗಳ ಲೆಕ್ಕಾಚಾರದಿಂದ ಇವನ್ನು ತೆಗೆಯಬಹುದು ನಿಮ್ಮ ಅರ್ಧ ಸಮಯ ಮುಗಿದ ನಂತರ ಅನ್ಯ ಧರ್ಮದವರು ಬಂದು ಸೇರ್ಪಡೆಯಾಗುತ್ತಾರೆ ಮಾಲೆ ಮಾಡುವುದರಲ್ಲಿ ಬಹಳ ಪರಿಶ್ರಮವಾಗುತ್ತದೆ ಬಹಳ ಜೋಪಾನವಾಗಿ ಮುತ್ತುಗಳನ್ನು ಮೇಜಿನ ಮೇಲಿಡಲಾಗುತ್ತದೆ ಎಲ್ಲಿಯೂ ಅವು ಬೀಳುವಂತಿರಬಾರದು ನಂತರ ಸೂಜಿಯಿಂದ ಪೋಣಿಸಲಾಗುತ್ತದೆ ಅದು ಹೊಂದಾಣಿಕೆಯಾಗದಿದ್ದರೆ ಮತ್ತೆ ಮಾಲೆಯನ್ನು ಬಿಚ್ಚಬೇಕಾಗುವುದು ಇಲ್ಲಂತೂ ಇದು ಬಹಳ ದೊಡ್ಡ ಮಾಲೆಯಾಗಿದೆ ನಾವು ಹೊಸ ಪ್ರಪಂಚಕ್ಕಾಗಿ ಓದುತ್ತೇವೆ ಎಂಬುದನ್ನು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಾ ತಂದೆ ತಿಳಿಸುತ್ತಾರೆ ನಾವು ಹೇಗೆ ಶುದ್ರರಿಂದ ಬ್ರಾಹ್ಮಣರು ಬ್ರಾಹ್ಮಣರಿಂದ ದೇವತೆಗಳಾಗುತ್ತೇವೆ ಎಂಬುದನ್ನು ಬಂದು ತಿಳಿದುಕೊಳ್ಳಿರಿ ಈ ಚಕ್ರವನ್ನು ತಿಳಿದುಕೊಳ್ಳುವುದರಿಂದ ನೀವು ಚಕ್ರವರ್ತಿ ರಾಜರಾಗುತ್ತೀರಾ ಸ್ವರ್ಗದ ಮಾಲೀಕರಾಗುತ್ತೀರಾ ಈ ರೀತಿ ಸ್ಲೋಗನ್ಸನ್ನು ಮಾಡಿಸಿ ಮಕ್ಕಳು ನೀವು ಕಲಿಸಬೇಕು ತಂದೆ ಬಹಳಷ್ಟು ಯುಕ್ತಿಗಳನ್ನು ತಿಳಿಸುತ್ತಾರೆ ವಾಸ್ತವದಲ್ಲಿ ನಿಮಗೆ ಬಹಳಷ್ಟು ಬೆಲೆ ಇದೆ ನಿಮಗೆ ನಾಯಕ ನಾಯಕಿಯ ಪಾತ್ರ ಸಿಗುತ್ತದೆ ನೀವೇ ವಜ್ರದ ಸಮಾನರಾಗುತ್ತೀರಾ ಎಂಬತ್ನಾಲ್ಕು ಜನ್ಮಗಳ ನಂತರ ಚಕ್ರವನ್ನು ಸುತ್ತಿ ಕವಡೆಯ ಸಮಾನ ಆಗುತ್ತೀರಾ ಈಗ ನಿಮಗೆ ವಜ್ರ ಸಮಾನ ಜನ್ಮ ಸಿಗುತ್ತದೆ ಎಂದ ಮೇಲೆ ಕವಡೆಗಳ ಹಿಂದೆ ಏಕೆ ಬೀಳುತ್ತೀರಾ ಅಂದರೆ ಮನೆ ಮಟ್ಟವನ್ನು ಬಿಡಬೇಕು ಎಂದಲ್ಲ ತಂದೆ ತಿಳಿಸುತ್ತಾರೆ ಗೃಹಸ್ಥ ವ್ಯವಹಾರದಲ್ಲಿರುತ್ತ ಕಮಲ ಪುಷ್ಪದ ಸಮಾನ ಪವಿತ್ರರಾಗಿರಿ ಮತ್ತು ಸೃಷ್ಟಿಚಕ್ರದ ಜ್ಞಾನವನ್ನು ತಿಳಿದುಕೊಂಡು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿರಿ ಆಗ ನೀವು ವಜ್ರ ಸಮಾನರಾಗುತ್ತೀರಾ ಅವಶ್ಯವಾಗಿ ಐದು ಸಾವಿರ ವರ್ಷಗಳ ಮೊದಲು ಭಾರತ ವಜ್ರ ಸಮಾನವಾಗಿತ್ತು ಈ ಲಕ್ಷ್ಮೀನಾರಾಯಣರ ಚಿತ್ರ ನಿಮ್ಮ ಗುರಿ ಉದ್ದೇಶವಾಗಿದೆ ಈ ಚಿತ್ರಕ್ಕೆ ಬಹಳ ಮಹತ್ವ ಕೊಡಬೇಕು ನೀವು ಮಕ್ಕಳು ಪ್ರದರ್ಶನಿ ಮ್ಯೂಸಿಯಂಗಳಲ್ಲಿ ಬಹಳ ಸೇವೆ ಮಾಡಬೇಕು ವಿಹಂಗ ಮಾರ್ಗದ ಸೇವೆ ಮಾಡದೆ ನೀವು ಹೇಗೆ ಪ್ರಜೆಗಳನ್ನು ತಯಾರು ಮಾಡುತ್ತೀರಾ ಬಲೆಯ ಜ್ಞಾನವನ್ನು ಕೇಳುತ್ತಾರೆ ಆದರೆ ಶ್ರೇಷ್ಠ ಪದವಿಯನ್ನು ಕೆಲವರೇ ವಿರಳರು ಪಡೆಯುತ್ತಾರೆ ಆದ್ದರಿಂದಲೇ ಕೋಟಿಯಲ್ಲೂ ಕೆಲವರು ಕೆಲವರಲ್ಲೂ ಕೆಲವರೆಂದು ಹೇಳುತ್ತಾರೆ ಕೆಲವರೇ ಸ್ಕಾಲರ್ಶಿಪ್ ಪಡೀತಾರೆ ಅಲ್ವಾ ಶಾಲೆಯಲ್ಲಿ ನಲವತ್ತು ಜನ ಅಥವಾ ಐವತ್ತು ಜನ ಮಕ್ಕಳಿರುತ್ತಾರೆ ಅವರಲ್ಲಿ ಕೆಲವರಷ್ಟೇ ಸ್ಕಾಲರ್ಶಿಪ್ ಪಡ್ಕೊಳ್ತಾರೆ ಯಾರಾದರೂ ಸ್ವಲ್ಪ ತೀಕ್ಷ್ಣವಾಗಿದ್ದರೂ ಸಹ ಅವರಿಗೂ ಕೊಡುತ್ತಾರೆ ಇಲ್ಲಿಯೂ ಹಾಗೆಯೇ ಎಂಟು ಮಣಿಗಳಿವೆ ಆದರೂ ನಂಬರ್ ವಾರ್ ಇದ್ದಾರೆ ಅಲ್ವಾ ಅವರೇ ಮೊಟ್ಟ ಮೊದಲು ರಾಜ್ಯ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೆ ನಂತರ ಕಲೆಗಳ ಕಡಿಮೆಯಾಗುತ್ತಾ ಹೋಗುತ್ತೆ ಲಕ್ಷ್ಮೀನಾರಾಯಣರ ಚಿತ್ರ ನಂಬರ್ ಒನ್ ಆಗಿದೆ ಅವರದು ರಾಜಧಾನಿ ನಡೆಯುತ್ತದೆ ಆದರೆ ಲಕ್ಷ್ಮೀನಾರಾಯಣರ ಚಿತ್ರವನ್ನೇ ತೋರಿಸಲಾಗಿದೆ ಇಲ್ಲಿ ನೀವು ತಿಳಿದುಕೊಂಡಿದ್ದೀರಾ ಆದರೆ ಚಿತ್ರಗಳಂತೂ ಬದಲಾಗುತ್ತಾ ಹೋಗುತ್ತವೆ ಚಿತ್ರಗಳನ್ನು ಕೊಡುವುದರಿಂದ ಏನು ಲಾಭ ನಾಮ ರೂಪ ದೇಶ ಕಾಲ ಎಲ್ಲವೂ ಬದಲಾಗುತ್ತದೆ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ ಕಲ್ಪದ ಹಿಂದೆಯೂ ತಂದೆ ತಿಳಿಸಿದ್ದರು ಕೃಷ್ಣ ಗೋಪ ಗೋಪಿಕೆಯರಿಗೆ ತಿಳಿಸಿದರು ಎಂದಲ್ಲ ಕೃಷ್ಣನಿಗೆ ಗೋಪ ಗೋಪಿಕೆಯರು ಇರುವುದಿಲ್ಲ ಅವರಿಗೆ ಜ್ಞಾನವನ್ನು ಕಲಿಸಿಕೊಡಲಾಗುವುದಿಲ್ಲ ಅವರು ಸತ್ಯಯುಗದ ರಾಜಕುಮಾರ ಅಂದ ಮೇಲೆ ಅಲ್ಲಿ ರಾಜಯೋಗವನ್ನು ಹೇಗೆ ಕಲಿಸುತ್ತಾರೆ ಮತ್ತು ಪತರನ್ನ ಪಾವನ ಮಾಡುವ ಅವಶ್ಯಕತೆಯಾದರೂ ಏನಿದೆ ನೀವೀಗ ತಂದೆಯನ್ನು ನೆನಪು ಮಾಡಿರಿ ತಂದೆಯೇ ಮತ್ತೆ ಶಿಕ್ಷಕರು ಆಗಿದ್ದಾರೆ ಶಿಕ್ಷಕರನ್ನು ವಿದ್ಯಾರ್ಥಿಗಳು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ತಂದೆಯನ್ನು ಮತ್ತು ಗುರುಗಳನ್ನು ಮಕ್ಕಳು ಮರೆತು ಹೋಗಲು ಸಾಧ್ಯವಿಲ್ಲ ತಂದೆಯಂತೂ ಜನ್ಮದಿಂದಲೇ ಇರುತ್ತಾರೆ ಶಿಕ್ಷಕರು ಐದು ವರ್ಷಗಳ ನಂತರ ಸಿಗುತ್ತಾರೆ ಮತ್ತು ವಾನಪ್ರಸ್ಥದಲ್ಲಿ ಗುರುಗಳು ಸಿಗುತ್ತಾರೆ ಜನ್ಮದಿಂದಲೇ ಗುರುಗಳನ್ನು ಮಾಡಿಕೊಳ್ಳುವುದರಿಂದ ಯಾವುದೇ ಲಾಭವಿಲ್ಲ ಗುರುವಿನ ಮಡಿಲನ್ನು ತೆಗೆದುಕೊಂಡು ಸಹ ನಂತರ ಮರಣ ಹೊಂದುತ್ತಾರೆ ಮೇಲೆ ಗುರುಗಳು ಏನು ಮಾಡಿದಂತಾಯಿತು ಸದ್ಗುರುವಿಲ್ಲದೆ ಮುಕ್ತಿ ಇಲ್ಲವೆಂದು ಹಾಡುತ್ತಾರೆ ಈ ಮಾತನ್ನು ಸದ್ಗುರುವಿಗೆ ಬಿಟ್ಟು ಅಂದರೆ ಪರಮಾತ್ಮನಿಗೆ ಬಿಟ್ಟು ಆ ಗುರುಗಳಿಗೆ ಹೇಳುತ್ತಾರೆ ಗುರುಗಳು ಅನೇಕರಿದ್ದಾರೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವು ಯಾವುದೇ ದೇಹದಾರಿ ಗುರು ಮುಂತಾದವರನ್ನು ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ನೀವು ಯಾರಿಂದಲೂ ಏನನ್ನು ಬೇಡುವಂತಿಲ್ಲ ಬೇಡುವುದಕ್ಕಿಂತ ಸಾಯುವುದು ಲೇಸು ಎಂದು ಗಾದೆ ಮಾತಿದೆ ನಾವು ಹೇಗೆ ನಮ್ಮ ಹಣವನ್ನು ಸಫಲ ಮಾಡಿಕೊಳ್ಳುವುದು ಎಂದು ಎಲ್ಲರಿಗೂ ಚಿಂತೆ ಇರುತ್ತೆ ಅವರು ಈಶ್ವರಾರ್ಥವಾಗಿ ದಾನ ಪುಣ್ಯ ಮಾಡುವುದರಿಂದ ಅದರ ಫಲವಾಗಿ ಇದೇ ಸೃಷ್ಟಿಯಲ್ಲಿ ಅವರ ನಂತರದ ಜನ್ಮದಲ್ಲಿ ಅಲ್ಪ ಕಾಲಕ್ಕಾಗಿ ಸುಖ ಸಿಗತ್ತೆ ಆದರೆ ಇಲ್ಲಿ ನಿಮ್ಮದು ಹೊಸ ಪ್ರಪಂಚದಲ್ಲಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸಫಲವಾಗುತ್ತದೆ ತನು ಮನ ಧನವನ್ನು ಪ್ರಭುವಿನ ಮುಂದೆ ಅರ್ಪಣೆ ಮಾಡಬೇಕು ಯಾವಾಗ ಅವರು ಸನ್ಮುಖದಲ್ಲಿ ಬರುತ್ತಾರೆ ಆಗಲೇ ಅರ್ಪಣೆ ಮಾಡುತ್ತಾರೆ ಅಲ್ವಾ ಪ್ರಭುವನ್ನ ಯಾರೂ ತಿಳಿದುಕೊಂಡೇ ಇಲ್ಲ ಆದ್ದರಿಂದ ಗುರುಗಳನ್ನು ಹಿಡಿಯುತ್ತಾರೆ ಲೌಕಿಕದ ಗುರುಗಳನ್ನು ಹಣವನ್ನು ಗುರುಗಳ ಮುಂದೆ ಅರ್ಪಣೆ ಮಾಡುತ್ತಾರೆ ತನಗೆ ವಾರಸುದಾರರಿಲ್ಲವೆಂದರೆ ಎಲ್ಲವನ್ನ ಗುರುಗಳಿಗೆ ಕೊಡುತ್ತಾರೆ ಇತ್ತೀಚೆಗೆ ನಿಯಮ ಅನುಸಾರ ಈಶ್ವರಾರ್ಥವಾಗಿಯೂ ಕೂಡ ಯಾರು ಕೊಡುವುದಿಲ್ಲ ತಂದೆ ತಿಳಿಸುತ್ತಾರೆ ನಾನು ಬಡವರ ಬಂಧುವಾಗಿದ್ದೇನೆ ಆದ್ದರಿಂದ ನಾನು ಭಾರತದಲ್ಲಿಯೇ ಬರುತ್ತೇನೆ ಬಂದು ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಕೊಡುವುದರಲ್ಲಿ ಎಷ್ಟು ಅಂತರವಿದೆ ಅದು ಅವರಿಗೆ ತಿಳಿದಿಲ್ಲ ಕೇವಲ ನಾವು ಈಶ್ವರ ಅರ್ಪಣೆ ಮಾಡುತ್ತೇವೆಂದು ಹೇಳಿಬಿಡುತ್ತಾರೆ ಇದೆಲ್ಲವೂ ತಿಳುವಳಿಕೆ ಹೀನ ಕಾರ್ಯವಾಗಿದೆ ಈಗ ನೀವು ಮಕ್ಕಳಿಗೆ ತಿಳುವಳಿಕೆ ಸಿಗುತ್ತದೆ ಆದ್ದರಿಂದ ನೀವು ಬುದ್ಧಿಹೀನರಿಂದ ಬುದ್ಧಿವಂತರಾಗಿದ್ದೀರಾ ಬುದ್ಧಿಯಲ್ಲಿ ಜ್ಞಾನವಿದೆ ತಂದೆ ಕಮಾಲ್ ಮಾಡುತ್ತಾರೆ ಅವಶ್ಯವಾಗಿ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಸಿಗುತ್ತದೆ ನೀವು ದಾದಾರವರ ಮೂಲಕ ಅಂದರೆ ಬ್ರಹ್ಮ ತಂದೆಯ ಮೂಲಕ ಶಿವ ತಂದೆಯ ಆಸ್ತಿಯನ್ನು ಪಡೆಯುತ್ತೀರಾ ಈ ಬ್ರಹ್ಮ ತಂದೆಯು ಸಹ ಶಿವ ತಂದೆಯಿಂದಲೇ ಆಸ್ತಿಯನ್ನು ಪಡೆಯುತ್ತಿದ್ದಾರೆ ಆಸ್ತಿ ಕೊಡುವವರು ಒಬ್ಬ ಶಿವ ತಂದೆಯಾಗಿದ್ದಾರೆ ಅವರನ್ನೇ ಎಲ್ಲರೂ ನೆನಪು ಮಾಡಬೇಕು ತಂದೆ ಹೇಳುತ್ತಾರೆ ನಾನು ಈ ಬ್ರಹ್ಮ ತಂದೆಯ ಬಹಳ ಜನ್ಮಗಳ ಅಂತಿಮದಲ್ಲಿ ಬರುತ್ತೇನೆ ಇವರಲ್ಲಿ ಪ್ರವೇಶ ಮಾಡಿ ಇವರನ್ನು ಸಹ ಪಾವನ ಮಾಡುತ್ತೇನೆ ಇವರೇ ನಂತರ ಫರಿಷ್ಠೆಯಾಗುತ್ತಾರೆ ನೀವು ಈ ಬ್ಯಾಡ್ಜಿಂದ ಬಹಳ ಸರ್ವಿಸ್ ಮಾಡಬಹುದು ಈ ನಿಮ್ಮ ಬ್ಯಾಡ್ಜ್ ಎಲ್ಲವೂ ಅರ್ಥಸಹಿತವಾಗಿದೆ ಈ ಲಕ್ಷ್ಮೀನಾರಾಯಣರ ಚಿತ್ರ ಜೀವದಾನ ಕೊಡುವಂತಹದ್ದಾಗಿದೆ ಇದರ ಬೆಲೆ ಯಾರಿಗೂ ಗೊತ್ತಿಲ್ಲ ಮತ್ತು ತಂದೆಗೆ ಯಾವಾಗಲೂ ದೊಡ್ಡ ವಸ್ತುಗಳು ಇಷ್ಟವಾಗುತ್ತವೆ ಏಕೆಂದರೆ ದೂರದಿಂದಲೇ ಯಾರು ಬೇಕಾದರೂ ಓದಬಹುದಾಗಿದೆ ಒಳ್ಳೆಯದು ಮಧುರಾತಿ ಮಧುರಾ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೆಯಲು ಡೈರೆಕ್ಟ್ ತಮ್ಮ ತನು ಮನ ಧನವನ್ನು ಈಶ್ವರನ ಮುಂದೆ ಅರ್ಪಣೆ ಮಾಡುವುದರಲ್ಲಿ ಬುದ್ಧಿವಂತರಾಗಬೇಕು ತಮ್ಮ ಸರ್ವಸ್ವವನ್ನು ಇಪ್ಪತ್ತೊಂದು ಜನ್ಮಗಳಿಗಾಗಿ ಸಫಲ ಮಾಡಿಕೊಳ್ಳಬೇಕು ಎರಡನೇ ಪಾಯಿಂಟು ಹೇಗೆ ತಂದೆ ಓದಿಸುವ ಸಂಭಾಲನೆ ಮಾಡುವ ಮತ್ತು ಶೃಂಗರಿಸುವ ಸೇವೆ ಮಾಡುತ್ತಾರೆ ಹಾಗೆಯೇ ತಂದೆಯ ಸಮಾನ ಸರ್ವಿಸ್ ಮಾಡಬೇಕು ಜೀವನ ಬಂಧನದಿಂದ ಹೊರಬಂದು ಎಲ್ಲರನ್ನ ಜೀವನ್ ಮುಕ್ತಿಯಲ್ಲಿ ಕರೆದುಕೊಂಡು ಹೋಗಬೇಕು ವರದಾನ ಸರ್ವ ಖಜಾನೆಗಳ ಎಕಾನಮಿಯ ಉಳಿತಾಯ ಯೋಜನೆ ಮಾಡುವಂತಹ ಸೂಕ್ಷ್ಮ ಪುರುಷಾರ್ಥಿ ಭವ ವರದಾನದ ವಿಶ್ಲೇಷಣೆ ಹೀಗೆ ಲೌಕಿಕ ರೀತಿಯಲ್ಲಿ ಒಂದು ವೇಳೆ ಎಕಾನಮಿಯಿಂದ ನಡೆಸುವ ಇಲ್ಲದಿದ್ದರೆ ಸರಿಯಾದ ರೀತಿಯಲ್ಲಿ ನಡೆಯಲು ಸಾಧ್ಯವಿಲ್ಲ ಹಾಗೆಯೇ ಒಂದು ವೇಳೆ ನಿಮಿತ್ತರಾಗಿರುವಂತಹ ಮಕ್ಕಳು ಎಕಾನಮಿ ಉಳ್ಳವರು ಇರದೇ ಹೋದರೆ ಸೆಂಟರ್ ಸರಿಯಾದ ರೀತಿಯಲ್ಲಿ ನಡೆಯುವುದಿಲ್ಲ ಅದಾಗಿದೆ ಮಿತವಾದ ಹದ್ದಿನ ಪ್ರವೃತ್ತಿ ಇದಾಗಿದೆ ಬೇಹದ್ದಿನ ಪ್ರವೃತ್ತಿ ಆದ್ದರಿಂದ ಚೆಕ್ ಮಾಡಿಕೊಳ್ಳಿ ಸಂಕಲ್ಪ ಮಾತು ಮತ್ತು ಶಕ್ತಿಗಳಲ್ಲಿ ಏನನ್ನೂ ಎಕ್ಸ್ಟ್ರಾ ಖರ್ಚು ಮಾಡುತ್ತಿಲ್ಲವಾ ಯಾರು ಸರ್ವ ಖಜಾನೆಗಳನ್ನು ಉಳಿತಾಯ ಮಾಡಿ ಎಕಾನಮಿಯಿಂದ ನಡೆಯುತ್ತಾರೆ ಎಕ್ಸ್ಟ್ರಾ ಖರ್ಚು ಮಾಡುವುದಿಲ್ಲ ಅವರನ್ನೇ ಸೂಕ್ಷ್ಮ ಪುರುಷಾರ್ಥಿ ಎಂದು ಹೇಳಲಾಗತ್ತೆ ಅವರ ಸಂಕಲ್ಪ ಮಾತು ಹಾಗೂ ಜ್ಞಾನದ ಶಕ್ತಿಗಳು ಯಾವುದೂ ವ್ಯರ್ಥವಾಗಲು ಸಾಧ್ಯವಿಲ್ಲ ಸ್ಲೋಗನ್ ಸ್ನೇಹದ ಖಜಾನೆಯಿಂದ ಮಾಲಾಮಾಲ್ ಆಗಿ ಎಲ್ಲರಿಗೂ ಸ್ನೇಹ ಕೊಡಿ ಮತ್ತು ಸ್ನೇಹ ತೆಗೆದುಕೊಳ್ಳಿ Om shanti